ಗಜಾನನ ಆ್ಯಂಡ್ ಗ್ಯಾಂಗ್ಗೆ ಆಲ್ ದ ವೆರಿ ಬೆಸ್ಟ್. ಇದು ನಿಮ್ಮ ಮೊದಲನೇ ಸ್ಟೆಪ್, ಒಳ್ಳೆದಾಗಲಿ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕ್ಲಾಸಿಕ್ ಫಿಲ್ಮ್ಸ್ ಆಗಲಿ ಗಜಾನನ ಆ್ಯಂಡ್ ಗ್ಯಾಂಗ್. ಸೊ ಹಿಯರ್ ದ ಟ್ರೇಲರ್. ಏನಂತ ಹೇಳಿ ಎಲ್ಲರೂ ಒಟ್ಟಿಗೆ ಹೇಳಿ. ಯೆಸ್, ಆಲ್ ಟುಗೆದರ್ ಆನ್ ದ ಕೌಂಟ್ ಆಫ್, ಎಲ್ಲರೂ ಪ್ಲೇ ಅಂತ ಹೇಳಬೇಕು. ಆನ್ ದ ಕೌಂಟ್ ಆಫ್ 3, 2, 1. ಮೇಘನ ರಾಜ್ ಸರ್ಜಾ ಮ್ಯಾಮ್ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಫ್ರಮ್ ಡೇ ಒನ್ ಟಿಲ್ ನೌ. ನಾವೊಂದು ಸಾಂಗ್ ಇರ್ಬೋದು, ಒಂದು ಪೋಸ್ಟರ್ ಇರ್ಬೋದು, ಎಲ್ಲ ಶೇರ್ ಮಾಡಿ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಂಡ್ ನಿಮಗೆ ಟ್ರೇಲರ್ ನೋಡಿ ಎಷ್ಟು ಖುಷಿ ಆಯಿತು, ಅದು ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಈ ಟ್ರೇಲರ್ ಆಲ್ರೆಡಿ ಒಂದ್ಸತಿ ನೋಡಿದ್ದೆ. ನಾನು ಆಗಲೇ ಅಭಿಷೇಕ್ ಅವ್ರಿಗೆ ಹೇಳಿದ್ದೆ, ಈ ಟ್ರೇಲರ್ ನೋಡಿದಾಗೆಲ್ಲ ನನಗೆ ಚಿರು ಮತ್ತು ಅವರ ಫ್ರೆಂಡ್ಸ್ ಗ್ಯಾಂಗ್ ನೆನಪಾಗತ್ತೆ ಅಂತ. ಯಾಕಂದ್ರೆ ಅದಕ್ಕೆ ಅವ್ರದ್ದು ಒಂದು ಡೈಲಾಗ್ ಬರುತ್ತೆ, ಇವ್ರಗಳ ಜೊತೆ ಎಲ್ಲ ಸೇರಿದ್ರೆ ನೀನು ಹಾಳಾಗಿ ಹೋಗ್ತೀಯ ಅಂತ ಹೇಳೋದು. ಇದನ್ನು ನಾನು ಹೇಳಿದ್ದೀನಿ. ಅದಾದ ನಂತರ ಏನೇ ಆಗಲಿ ಅವ್ರನ್ನ ಬಿಡಬೇಡ ಅಂತ ಹೇಳಿರೋದು, ಇದನ್ನು ಇವಾಗಲೂ ನಾನು ಹೇಳ್ತಾನೆ ಇದ್ದೀನಿ. ಸೊ ದಿಸ್ ಟ್ರೇಲರ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ನನಗೆ. ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾದಲ್ಲಿರೋ ಆರ್ಟಿಸ್ಟ್ ನನಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್. ಡೆಫಿನೆಟ್ಲಿ ಇವತ್ತು ನಾನು ಇವತ್ತಿಲ್ಲಿ ಬರೋದಕ್ಕೆ ಕಾರಣ ಇಸ್ ಶ್ರೀ. ನನ್ನ ಸಿನಿಮಾ ಹೀರೋ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ. ಬಿಕಾಸ್ ನೀವೆಲ್ಲರೂ ನೋಡಿದ್ದೀರ, ಇರುವುದಲ್ಲವ ಬಿಟ್ಟು ಸಿನಿಮಾಲಿ ಅವರು ನನ್ನ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ನಾನು ಆಗಲೇ ಹೇಳ್ತಿದ್ದೆ, ಶ್ರೀ ಇಸ್ ಅ ಪವರ್ ಹೌಸ್ ಆಫ್ ಟ್ಯಾಲೆಂಟ್. ಅವರು ಎಷ್ಟು ಸೋ ಟ್ಯಾಲೆಂಟೆಡ್, ಆಮೇಲೆ ಒಂದು ರೀತಿ ಸಿನಿಮಾನ ಸಿಕ್ಕಾಪಟ್ಟೆ ಪ್ರೀತಿಸ್ತಾರೆ. ಆ್ಯಂಡ್ ಈಸ್ ನಾಟ್ ಹಿಯರ್ ಜಸ್ಟ್ ಫಾರ್ ದ ಬಿಸ್ನೆಸ್, ಇಟ್ ಈಸ್ ಫಾರ್ ದಿ ಆರ್ಟ್. ಆ್ಯಂಡ್ ಈ ಥರ ಹೀರೋ ನಮ್ಮ ಒಂದು ಸ್ಯಾಂಡಲ್ವುಡ್ಗೆ ಸಿಕ್ಕಿರೋದು ಇಟ್ಸ್ ಅ ಬೂನ್. ಇದನ್ನ ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಉಪಯೋಗಿಸ್ಕೊಂಡ್ರೆ ಐ ಥಿಂಕ್ ಇಟ್ ಇಸ್ ರಿಯಲಿ ಗುಡ್. ಯಾಕಂದ್ರೆ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಶ್ರೀ, ಯು ಆರ್ ರೇರಿಂಗ್ ಟು ಗೋ ಅಲ್ವಾ? ಯು ಆರ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಹೇಳಿದ್ರೆ ಇಟ್ ವಾಂಟ್ ಬಿ ರಾಂಗ್. ಪ್ರೂವ್ ಮೀ ರೈಟ್. ಸೊ ವಂಡರ್ಫುಲ್ ಟ್ರೇಲರ್, ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಘನ ರಾಜ್ ಸರ್ಜಾ ಮ್ಯಾಮ್ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಫ್ರಮ್ ಡೇ ಒನ್ ಟಿಲ್ ನೌ. ನಾವೊಂದು ಸಾಂಗ್ ಇರ್ಬೋದು, ಒಂದು ಪೋಸ್ಟರ್ ಇರ್ಬೋದು, ಎಲ್ಲ ಶೇರ್ ಮಾಡಿ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಂಡ್ ನಿಮಗೆ ಟ್ರೇಲರ್ ನೋಡಿ ಎಷ್ಟು ಖುಷಿ ಆಯಿತು, ಅದು ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಈ ಟ್ರೇಲರ್ ಆಲ್ರೆಡಿ ಒಂದ್ಸತಿ ನೋಡಿದ್ದೆ. ನಾನು ಆಗಲೇ ಅಭಿಷೇಕ್ ಅವ್ರಿಗೆ ಹೇಳಿದ್ದೆ, ಈ ಟ್ರೇಲರ್ ನೋಡಿದಾಗೆಲ್ಲ ನನಗೆ ಚಿರು ಮತ್ತು ಅವರ ಫ್ರೆಂಡ್ಸ್ ಗ್ಯಾಂಗ್ ನೆನಪಾಗತ್ತೆ ಅಂತ. ಯಾಕಂದ್ರೆ ಅದಕ್ಕೆ ಅವ್ರದ್ದು ಒಂದು ಡೈಲಾಗ್ ಬರುತ್ತೆ, ಇವ್ರಗಳ ಜೊತೆ ಎಲ್ಲ ಸೇರಿದ್ರೆ ನೀನು ಹಾಳಾಗಿ ಹೋಗ್ತೀಯ ಅಂತ ಹೇಳೋದು. ಇದನ್ನು ನಾನು ಹೇಳಿದ್ದೀನಿ. ಅದಾದ ನಂತರ ಏನೇ ಆಗಲಿ ಅವ್ರನ್ನ ಬಿಡಬೇಡ ಅಂತ ಹೇಳಿರೋದು, ಇದನ್ನು ಇವಾಗಲೂ ನಾನು ಹೇಳ್ತಾನೆ ಇದ್ದೀನಿ. ಸೊ ದಿಸ್ ಟ್ರೇಲರ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ನನಗೆ. ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾದಲ್ಲಿರೋ ಆರ್ಟಿಸ್ಟ್ ನನಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್. ಡೆಫಿನೆಟ್ಲಿ ಇವತ್ತು ನಾನು ಇವತ್ತಿಲ್ಲಿ ಬರೋದಕ್ಕೆ ಕಾರಣ ಇಸ್ ಶ್ರೀ. ನನ್ನ ಸಿನಿಮಾ ಹೀರೋ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ. ಬಿಕಾಸ್ ನೀವೆಲ್ಲರೂ ನೋಡಿದ್ದೀರ, ಇರುವುದಲ್ಲವ ಬಿಟ್ಟು ಸಿನಿಮಾಲಿ ಅವರು ನನ್ನ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ನಾನು ಆಗಲೇ ಹೇಳ್ತಿದ್ದೆ, ಶ್ರೀ ಇಸ್ ಅ ಪವರ್ ಹೌಸ್ ಆಫ್ ಟ್ಯಾಲೆಂಟ್. ಅವರು ಎಷ್ಟು ಸೋ ಟ್ಯಾಲೆಂಟೆಡ್, ಆಮೇಲೆ ಒಂದು ರೀತಿ ಸಿನಿಮಾನ ಸಿಕ್ಕಾಪಟ್ಟೆ ಪ್ರೀತಿಸ್ತಾರೆ. ಆ್ಯಂಡ್ ಈಸ್ ನಾಟ್ ಹಿಯರ್ ಜಸ್ಟ್ ಫಾರ್ ದ ಬಿಸ್ನೆಸ್, ಇಟ್ ಈಸ್ ಫಾರ್ ದಿ ಆರ್ಟ್. ಆ್ಯಂಡ್ ಈ ಥರ ಹೀರೋ ನಮ್ಮ ಒಂದು ಸ್ಯಾಂಡಲ್ವುಡ್ಗೆ ಸಿಕ್ಕಿರೋದು ಇಟ್ಸ್ ಅ ಬೂನ್. ಇದನ್ನ ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಉಪಯೋಗಿಸ್ಕೊಂಡ್ರೆ ಐ ಥಿಂಕ್ ಇಟ್ ಇಸ್ ರಿಯಲಿ ಗುಡ್. ಯಾಕಂದ್ರೆ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಶ್ರೀ, ಯು ಆರ್ ರೇರಿಂಗ್ ಟು ಗೋ ಅಲ್ವಾ? ಯು ಆರ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಹೇಳಿದ್ರೆ ಇಟ್ ವಾಂಟ್ ಬಿ ರಾಂಗ್. ಪ್ರೂವ್ ಮೀ ರೈಟ್. ಸೊ ವಂಡರ್ಫುಲ್ ಟ್ರೇಲರ್, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ.